ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ಯಾವ ಯಾವ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಆಗಿದೆ ನಾವು ಈಗಾಗಲೇ ಹಲವಾರು ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿರ್ತೇವೆ ಮತ್ತು ಆ ಬ್ಯಾಂಕ್ ಖಾತೆಗಳಿಗೆ ನಮ್ಮ ಆಧಾರ್ ಕಾರ್ಡನ್ನು ಸಹ ಲಿಂಕ್ ಮಾಡಿರ್ತೇವೆ ಆ ಯಾವ್ಯಾವ ಬ್ಯಾಂಕ್ ಖಾತೆಗಳಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದನ್ನು ಕೇವಲ ಒಂದು ಎರಡು ನಿಮಿಷಗಳಲ್ಲಿ ನಾವೇ ನಮ್ಮ ಮೊಬೈಲ್ ಮುಖಾಂತರ ನಾವೇ ಚೆಕ್ ಮಾಡ್ಕೊಳ್ಬೋದು ಬನ್ನಿ ಅದು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಮೊದಲು ಗೂಗಲ್ ಸರ್ಚ್ಗೆ ಹೋಗಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಬೇಕು ಬನ್ನಿ ಈಗ ಗೂಗಲ್ ಸರ್ಚ್ಗೆ ಹೋಗೋಣ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೋಡಿ ಈ ರೀತಿ ಆಧಾರ್ದೊಂದು ಯು ಐ ಡಿ ಎ ಡಾಟ್ ಜಿ ಒ ಈ ರೀತಿ ಒಂದು ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆಧಾರಿನ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ ಇದ್ರಲ್ಲಿ ಮೂವ್ ಮಾಡಿ ನೋಡ್ಬೋದು ನೀವು ಇದರಲ್ಲಿ ಗೆಟ್ ಆಧಾರ್ ಇದೆ ಅಪ್ಡೇಟ್ ಆಧಾರ್ ಇದೆ ಆಧಾರ್ ಸರ್ವೀಸ್ ಇದೆ ನೋಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲೇ ನೇರವಾಗಿ ಇದನ್ನು ಮೇಲ್ಭಾಗಕ್ಕೆ ಮೂವ್ ಮಾಡ್ತಾ ಹೋದರೆ ನೋಡಿ ಇಲ್ಲಿದೆ ನೋಡಿ ಆಧಾರ್ ಸರ್ವೀಸ್ ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ಸರ್ವೀಸಿಗೆ ಸಂಬಂಧಿಸಿದಂಥ ಮಾಹಿತಿಗಳು ಬರ್ತವೆ ಒಂದು ವೇಳೆ ನೀವು ಇಲ್ಲಿ ಮೇಲ್ಭಾಗದಲ್ಲಿ ಮೂರು ಚು ಲೈನ್ ಕಾಣ್ತಾ ಇದೆಯಲ್ಲ ಈ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಮೊದಲನೇದಾಗಿ ಮೈ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಬರುತ್ತೆ ನೋಡಿ ಆಧಾರ್ ಸರ್ವೀಸಸ್ ಇದರ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಇದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ನಮಗೆ ಆಧಾರ್ ಸರ್ವೀಸಸ್ ಇದ್ರ ಬಗ್ಗೆ ಓಪನ್ ಆಗುತ್ತೆ ಇದರಲ್ಲಿ ವೆರಿಫೈ ಆಧಾರ್ ಇದೆ ವೆರಿಫೈ ರಿಜಿಸ್ಟರ್ಡ್ ಮೊಬೈಲ್ ಆರ್ ಇಮೇಲ್ ಆಮೇಲೆ ರಿಟ್ರಿ ಆಧಾರ್ ಜನರೇಟ್ ಆಫ್ಲೈನ್ ಆಧಾರ್ ವೆರಿಫಿಕೇಷನ್ ಆಧಾರ್ ಲಿಂಕಿಂಗ್ ಸ್ಟೇಟಸ್ ನೋಡಿ ಇಲ್ಲಿದೆ ನೋಡಿ ನಾವು ಯಾವ ಯಾವ ಬ್ಯಾಂಕ್ ಖಾತೆಗಳಿಗೆ ನಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತೇವೆ ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸನ್ನು ನಾವು ಇಲ್ಲಿ ಚೆಕ್ ಮಾಡ್ಬೋದು ಬನ್ನಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಲ್ಲಿ ಮಾ ಮಾಹಿತಿ ಕೇಳುತ್ತೆ ಟ್ವೆಲ್ ಡಿಜಿಟ್ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡೆಯಬೇಕು ನಂತರ ಇಲ್ಲೇನು ಎಂಟರ್ ಸೆಕ್ಯೂರಿಟಿ ಕೋಡ್ ಇಲ್ಲಿದೆಯಲ್ಲ ಇದನ್ನು ಇಲ್ಲಿ ಟೈಪ್ ಮಾಡಬೇಕು ಸೆಂಡ್ ಓ ಟಿ ಪಿ ಅಂತ ಕೊಟ್ಟಾಗ ನಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಇದು ನಾವು ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡನ್ನು ಯಾವ ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿದ್ದೇವೆ ಅನ್ನೋದನ್ನು ಚೆಕ್ ಮಾಡೋವಂಥ ವಿಧಾನ ಮೊದಲನೇದಾಗಿ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೈ ಆಧಾರ್ ಅಂತ ಬರುತ್ತೆ ಮೈ ಆಧಾರಲ್ಲಿ ಆಧಾರ್ ಸರ್ವೀಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೂವ್ ಮಾಡ್ತಾ ಹೋದರೆ ನೋಡಿ ಇಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಬನ್ನಿ ಈಗ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಯಾವ ರೀತಿ ಅನ್ನೋದನ್ನು ನೋಡೋಣ ಈಗ ಎಂಟ್ರಿ ಮಾಡ್ತಾ ಇದ್ದೇನೆ ಆಧಾರ್ ನಂಬರನ್ನು ನೋಡಿ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಈಗ ಎಂಟ್ರಿ ಮಾಡ್ತಾ ಇದ್ದೀನಿ ಆಧಾರನ್ನು ಎಂಟ್ರಿ ಮಾಡಿದ ನಂತರ ಇಲ್ಲೇನು ಸೆಕ್ಯುರಿಟಿ ಕ್ಯಾಪ್ಚ ಇದೆಯಲ್ಲ ಇದನ್ನು ಇಲ್ಲಿ ಕ್ಯಾಪ್ಚಾದಲ್ಲಿ ಎಂಟ್ರಿ ಮಾಡಬೇಕು ಈಗ ನೆಕ್ಸ್ಟ್ ಸೆಂಡ್ ಓ ಟಿ ಪಿ ನಾವು ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀವಲ್ಲ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಇನ್ನೊಂದು ಅಂಶವನ್ನು ನೀವು ಗಮನಿಸ್ಬೋದು ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಇಲ್ಲೇ ಚೆಕ್ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಿಮ್ಮ ನಂಬರನ್ನು ಈಗ ನೀವು ಬಳಸ್ತಾ ಇರೋವಂಥ ನಂಬರನ್ನೇ ನೀವು ಕೊಟ್ಟಿದರೆ ಇಲ್ಲಿ ನಿಮಗೆ ಒ ಟಿ ಪಿ ಬರುತ್ತೆ ಒಂದು ವೇಳೆ ನೀವು ಅವಾಗ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರನ್ನು ಕೊಟ್ಟಿಲ್ಲ ಅನ್ನೋದು ಸಹ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಥವಾ ಯಾವ ನಂಬರ್ ಕೊಟ್ಟಿರ್ತೀರ ಅನ್ನೋದು ಸಹ ಗೊತ್ತಾಗುತ್ತೆ ನೋಡಿ ಈಗ ಓ ಟಿ ಪಿ ಬಂದಿದೆ ಇಲ್ಲಿ ಓ ಟಿ ಪಿ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಚೆಕ್ ಯುವರ್ ಮೊಬೈಲ್ ನೋಡಿ ಈಗ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿದೆ ಇಲ್ಲಿ ಮೇಲುಗಡೆ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿದೆ ನೋಡಿ ಆಧಾರ್ ಒ ಟಿ ಪಿ ನೋಡಿ ಬಂದಿದೆ ನೋಡಿ ಫೋರ್ 406125 ಸಿಕ್ಸ್ ಒನ್ ಟು ಫೈವ್ ಫೋರ್ ಸಿಕ್ಸ್ ಒನ್ ಟು ಫೈವ್ ಬಂದಿದೆ ಈ ಒ ಟಿ ಪಿಯನ್ನು ನಾವೀಗ ಎಂಟ್ರಿ ಮಾಡಬೇಕು ಎಲ್ಲಿದೆ ನೋಡಿ ಎಂಟರ್ ಓ ಟಿ ಪಿ ಎಲ್ಲಿದೆಯಲ್ಲ ಇಲ್ಲಿ ನಾವು ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಒ ಟಿ ಪಿ ಮರೆತು ಹೋಯ್ತು ಅನಿಸುತ್ತೆ ಮತ್ತು ಅನ್ನಿಸುತ್ತೆ ನೋಡೋಣ ಒ ಟಿ ಪಿಯನ್ನು ಫೋರ್ ಝೀರೋ ಸಿಕ್ಸ್ ಒನ್ ಟು ಫೈವ್ ಫೋರ್ ಝೀರೋ ಸಿಕ್ಸ್ ಒನ್ ಟೂ ಫೈವ್ ನೋಡಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ದೇನೆ ನಂತರ ಇಲ್ಲಿ ಸಬ್ಮಿಟ್ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಕಂಗ್ರಾಚ್ಯುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಈ ರೀತಿ ಒಂದು ಮೆಸೇಜ್ ಬಂದು ಇಲ್ಲಿ ನಿಮಗೆ ಲಿಂಕಿಂಗ್ ಸ್ಟೇಟಸ್ಸು ಕೊಡ್ತಾ ಇದೆ ನೋಡಿ ಆಧಾರ್ ನಂಬರ್ ಲಾಸ್ಟ್ ಫೋರ್ ಡಿಜಿಟ್ ತೋರಿಸ್ತಾ ಇದೆ ಲಿಂಕಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿದೆ ಯಾವ ಡೇಟಲ್ಲಿ ನೀವು ಲಿಂಕ್ ಮಾಡಿದ್ದೀರಾ ಅನ್ನೋದು ತೋರಿಸ್ತಾ ಇದೆ ಮತ್ತು ಯಾವ ಬ್ಯಾಂಕಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದನ್ನು ಸಹ ತೋರಿಸ್ತಾ ಇದೆ ಈ ರೀತಿಯಾಗಿ ನೀವು ನಿಮ್ಮ ಆಧಾರ್ ನಂಬರ್ ಯಾವ ಮೊಬೈಲ್ ಸಾರಿ ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಆದರೆ ಈಗ ಸ್ಟೇಟಸ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಬಹುದು ಇದು ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದನ್ನು ಚೆಕ್ ಮಾಡುವಂಥ ವಿಧಾನ ಆಗಿತ್ತು ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರಲ್ಲಿ ತಮ್ಮ ಎಲ್ಲ ಮಿತ್ರರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರೂ ಸಹ ತಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಲ್ಲಿ ಲಿಂಕ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಸಹ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಸಹ ಧನ್ಯವಾದಗಳು